गजानन पद्मार्कम गजानन महर्निशम अनेकतम संभक्तानां एकदम तम उपास्महे।
ಇರ್ತಕ್ಕಂತ ವ್ಯಕ್ತಿಗಳಾದಂತ ಶ್ರೀಮಾನ್ ಕೆಂಜಿ ಮಂಜುನಾಥ ಅವರು ಬೇಡಿಕೆ ಬರಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ನಮ್ಮ ಮತ್ತು ನವಗ್ರಹ ವನದ ಗಿಡ ನೆಡುವ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಪ್ರಥಮವಾಗಿ ಪ್ರಾರ್ಥನೆಯನ್ನ ಆರ್ ಮಂಜುನಾಥ್ ಅವರು ಮಾಡ್ತಾರೆ. ನಮಸ್ತೆ ನಮಸ್ತೆ ನಮಃ ಶರಣು ಶರಣಯ್ಯ ಶರಣು ಬೆಳಗ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಗ ನಿನ್ನ ನಂಬಿದ ಜನಕ್ಕೆ ಈ ಉದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆಳಗ ನೀರಯ್ಯ ಬಾಳೆಲ್ಲೀರೋ ಶರಣು ಶರಣಯ್ಯ ಶರಣು ಬೆಳಕ ನೀಲಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯ ನೆಟ್ಟದಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯನ್ನು ಒಡಲು ಓಡುವುದು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು. ಕಾರ್ಯಕ್ರಮ ಮತ್ತು ಈ ನವಗ್ರಹ ಕಾರ್ಯಕ್ರಮ ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಭದ್ರಾವತಿಯಲ್ಲಿ ಪರಿಸರ ವೇದಿಕೆಯ ವತಿಯಿಂದ ಪ್ರತಿ ವರ್ಷ ಗಿಡ ನೆಡುವಂತಹ ಕಾರ್ಯಕ್ರಮಗಳು ನಾವು ಪ್ರತಿ ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಏನು ನಮ್ಮ ರಾಷ್ಟ್ರದ ಒಂದು ಕೀರ್ತಿಯ ಪತಾಕಿಯನ್ನು ಬೆಳೆಸಿದಂತಹ ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಅವರನ್ನ ಈ ವರ್ಷದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮವಾಗಿ ಪರಿಚಯಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಈಗ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳು ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿ ನಮ್ಮ ಪರಿಸರದಕ್ಕೆ ನಮ್ಮ ಪರಿಸರ ಆಸಕ್ತರ ಒಂದು ಸಮೂಹಕ್ಕೆ ಒಂದು ಚೇತನವನ್ನು ನೀಡಿದಂತಹ ಅಜ್ಜಿಯನ್ನು ನಾವು ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಕೇಳ್ಕೊಂಡ ತಕ್ಷಣನೇ ಇಲ್ಲ ನೀವು ಕಾರ್ಯಕ್ರಮ ಶುರು ಮಾಡಿ ನನ್ನ ಕೆಲಸದ ಹತ್ರದಲ್ಲಿ ನಾನು ಬರ್ತೀನಿ ಅಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಭದ್ರಾವತಿ ಜನತೆಯ ಪರವಾಗಿ ಮತ್ತು ಪರಿಸರ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಾನು ಕಲಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅಂತ ಹೇಳಿದ ತಕ್ಷಣನೇ ಆ ದಿನ ನಾನು ಕೆಲಸಕ್ಕೆ ರಜಾ ಹಾಕಿ ನಿಮ್ಮೊಡನೆ ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ರು. ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಪರಿಸರ ವೇದಿಕೆಯ ಪರವಾಗಿ ಸ್ವಾಗತವನ್ನು ತಿಳಿಸ್ತೀನಿ. ಹಾಗೆ ಹಿರಿಯರಾದಂತ ನವನೀತ್ ಅವರು ಎಲ್ಲರಿಗೂ ಪರಿಚಿತರಾಗಿದ್ದಾರೆ, ಬಿಜೆಪಿಯ ಮಾಜಿ ನಗರದ ಅಧ್ಯಕ್ಷರು ಕೂಡ, ಜನಪರ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ನೇಹಿತರಾದಂತಹ ನವನೀತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಈ ದಿನದ ಕಾರ್ಯಕ್ರಮಕ್ಕೆ ಅಜ್ಜಿಯೇ ಮುಖ್ಯ ಅತಿಥಿ ಅಧ್ಯಕ್ಷರಾದಂತಹ ರೂಪಾರಾವ್ ಅವರು ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಕೂಡ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಚಂದ್ರಶೇಖರ್ ನಮ್ಮ ಏನು ಈ ಸಾಲು ಮರದ ತಿಮ್ಮಕ್ಕನ ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ಹಾಗೆ ಕೆಜಿ ವನ್ನಸ್ವಾಮಿ ಇವರು ಕೂದೂರಿನವರು, ಸಮಾಜ ಸೇವಕರ್ತರು, ಇವರು ಕೂಡ ಸಾಲು ಮರದ ತಿಮ್ಮಕ್ಕನ ಹಿಂದೆ ನಿಂದಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ಆಕಾಶವಾಣಿಯ ನಿಲಯದ ನಿರ್ದೇಶಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮದ ಬಾನುಲಿ ಪ್ರಸಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಮತ್ತು ಈ ಎಲ್ಲ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಅಂದ್ರೆ ಅರಣ್ಯ ಇಲಾಖೆ, ಸಸಿಗಳನ್ನು ಕೊಡುವಂಥದ್ದು, ಸಹಕರಿಸುವಂಥದ್ದು, ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅರಣ್ಯ ಇಲಾಖೆಯ ಡಿಎಫ್ ಅವರು ಮತ್ತು ರೇಂಜರ್ ಆಫೀಸರು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾವು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀವಿ.
ಮತ್ತು ಈ ಕಾರ್ಯಕ್ರಮಕ್ಕೆ ಏನು ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಇದೆ ಅದಕ್ಕೆ ಸಾಕಷ್ಟು ನನ್ನ ಮಿತ್ರರು ಇಲ್ಲಿ ಸ್ಥಳೀಯರೇ ಆದಂತಹ ಮೋಹನ್ ರಾವ್ ಅವರು ಮತ್ತೆ ಸಾಧು ಅವರು ಶಾಂತು ಅವರು ಮತ್ತೆ ಎಲ್ಲಾ ಸ್ನೇಹಿತರು ಎಲ್ಲಾ ಸ್ನೇಹಿತರನ್ನು ಕೂಡ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರು ಉತ್ಪೂರ್ಕವಾದಂತಹ ಅವರ ಸಹಕಾರವನ್ನ ನಾವು ಕೃತಜ್ಞತೆಯಿಂದ ನೆನೆಸಿಕೊಳ್ತಾ ಈ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳಿಕೊಂಡು ಮತ್ತು ರಕ್ಷಣಾ ಇಲಾಖೆಯವರಿಗೂ ಮತ್ತೆ ಎಲ್ಲಾ ಏನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲ ಬಂಧು ಮಿತ್ರರಿಗೂ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಕೇಳಿದ್ರು. ನನ್ನ ಮಕ್ಕಳಂತೆ ತನ್ನ ಕೈಯಲ್ಲಿ ಬಾಹುಗಳಲ್ಲಿ ಅದನ್ನ ಹಾಕಿ ಬೆಳೆಸಿ ಇಡೀ ರಸ್ತೆಗಳಲ್ಲಿ ಅವುಗಳನ್ನ ಪೋಷಿಸಿಕೊಂಡು ಬಂದಂತ ಶಿಶುಮತಿ ತಿಮ್ಮಕ್ಕ ಅವರು ಹಲವಾರು ಪ್ರಶಸ್ತಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಪರಿಸರ ಪ್ರಶಸ್ತಿಯನ್ನ 95ರಲ್ಲಿ ತೆಗೆದುಕೊಂಡ್ರು. ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನ 95ರಲ್ಲಿ ಅವರು ತೆಗೆದುಕೊಂಡ್ರು. ಲಕ್ಷ್ಮಿತ್ರ ಪ್ರಶಸ್ತಿಯನ್ನ 97ರಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿಯನ್ನ 97ರಲ್ಲಿ, ನಿಸರ್ಗ ಪ್ರಶಸ್ತಿ ರತ್ನ ಪ್ರಶಸ್ತಿಯನ್ನ 97ರಲ್ಲಿ, ಟುಡೇ ಎಂಬ ಪ್ರಶಸ್ತಿಯನ್ನ 98ರಲ್ಲಿ, ಇಂದಿರಾ ಪ್ರಿಯದರ್ಶಿನಿ ಎಂಬ ಪ್ರಶಸ್ತಿಯನ್ನ 99ರಲ್ಲಿ ಈಗಾಗಲೇ ಕೊಡಲಿಕ್ಕೆ ಅವರಿಗೆ ಈಗಾಗಲೇ ಸಿದ್ಧತೆ ಆಗಿದೆ. ಇನ್ನು ಅವರಿಗೆ ಆ ಪ್ರಶಸ್ತಿ ಬಂದಿಲ್ಲ. ಈ ತಿಮ್ಮಕ್ಕನ ಕೈ ಮುಖಾಂತರ ಈ ನಮ್ಮ ನಗರದಲ್ಲಿ ಅವರ ಮುಖಾಂತರ ಒಂದು ಸಸಿಯನ್ನ ನೆಟ್ಟು ಇವರ ಒಂದು ಆಶೀರ್ವಾದವೂ ಸಹ ನಮ್ಮ ಭದ್ರಾವತಿಯಲ್ಲಿ ಬೆಳೆಯಲಿ ಅಂತಂದು ನಾವೀಗ ಅವರನ್ನ ನಾವು ಕರೆತಿದ್ದೀವಿ. ಈ ಒಂದು ಕಿರು ಪರಿಚಯದ ನಂತರ ಶ್ರೀಮತಿ ಸಾಲ್ಮರ ತಿಮ್ಮಕ್ಕವರು ಈ ಸಸಿ ನೆಟ್ಟು ಈ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿಕೊಡ್ಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೇನೆ. Thank you.
ಕಾರ್ಯಕ್ರಮಗಳನ್ನು ನೆರವೇರಿಸುವಂತ ಹೇಳಿ ಈಗ 4 ತಿಂಗಳ ಹಿಂದೆ ಶಿವರಾಮ್ ಅವರು ನನ್ನ ಹತ್ರ ಮಾತಾಡಿದ್ರು. ನೀವು ಮಾಡಿ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ನಾನು ಹೇಳಿದ್ದೆ. ಮೊನ್ನೆ ಅವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಿಮ್ಮಕ್ಕವ್ರು ಬರ್ತಾರೆ ಅಂದಾಗ ನಮಗೆ ಬಹಳ ಸಂತೋಷ ಆಯ್ತು. ಅವ್ರು ನೋಡಬೇಕು ಅಂತ ಹೇಳಿ ನಾನು ಬಹಳ ದಿವಸ ಕಾಯ್ತಾ ಇದ್ದೆ. ಇವತ್ತು ಅವ್ರು ಬಂದಿದ್ದಾರೆ. ಅವರ ಆಶೀರ್ವಾದ ಈ ಭದ್ರಾವತಿ ನಗರ ಪರಿಸರ ಪ್ರೇಮಿಗಳಿಗೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ಮರಗಳನ್ನು ನೆಟ್ಟು ಇಲ್ಲಿಗೆ ಸುಮ್ಮನಾಗಬಾರದು. ಇಲ್ಲಿ ಅಕ್ಕಪಕ್ಕ ಇರತಕ್ಕಂಥ ನಾಗರಿಕರು ತಮ್ಮ ಮನೆಗಳಿಂದ ಒಂದೊಂದು ಕೂಡ ನೀರನ್ನು ಅವರು ಸಹ ಆ ಗಿಡಗಳಿಗೆ ಎಳೆದ್ರೆ ಆ ಗಿಡಗಳು ಇನ್ನ ಒಂದು ವರ್ಷದಲ್ಲಿ ಹೆಮ್ಮರವಾಗಿ ಬೆಳೆದು ಶಾಶ್ವತವಾಗಿ ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ನಗರದ ಮಹಿಳೆಯರು ಪಡಿತಾರೆ ಅಂತ ಹೇಳಿ ನಾನು ಆಸೆ ಇಟ್ಕೊಂಡಿದ್ದೇನೆ. ಇಷ್ಟು ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಮುಖ್ಯ ಅತಿಥಿಯಾಗಿ ಕೂರಿಸಿ ನಾನು ಮಾತಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಮನಸ್ಸಿ ನಾನು ಮಾತನಾಡಲು ಇಂದು ಸನ್ಮಾನಿತರಾದ ಶ್ರೀಮತಿ ಸಾಧು ಅವರೇ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಸಂಚಾಲಕರಾದ ಪರಿಸರ ಶಿವರಾಮರವರೇ ಮತ್ತು ಸದರಿ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಅಕ್ಕ ತಂಗಿಯ ಅಣ್ಣ ತಮ್ಮಂದರೆ, ನಾನು ಭದ್ರಾವತಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಾಗ ನಮ್ಮ ಪರಿಸರ ಶಿವರಾಮರವರ ಹೆಸರು ಬೇರೆಯವರ ಮುಖಾಂತರ ಪರಿಚಯ ಆಯಿತು. ಆದರೆ ತುಂಬಾ ಕ್ರಿಯಾಶೀಲ ವ್ಯಕ್ತಿಯಾಗಿರ್ತಕ್ಕಂಥ ಶಿವರಾಮ ಎಲ್ಲೂ ಕಾಣಲೇ ಇಲ್ಲ. ನಾನು ಕೂಡ ಒಂದು 5 ತಿಂಗಳ ಹಿಂದೆ ನಮ್ಮ ಈ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಮಾಡೋ ಸಂದರ್ಭದಲ್ಲಿ ಬೀದಿ ನಾಟಕ ಆಡಿಸ್ಲಿಕ್ಕೆ ಶಿವರಾಮ್ ಅವರು ಬೇಕು, ಅವ್ರ ಕಡೆಯಿಂದ ಹಲವಾರು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವರನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೂ ಕೂಡ ಅವನ ಇಲ್ಲೇ ಅಲ್ಲ. ಯಾಕೋ 2 ವರ್ಷಗಳ ಕಾಲ ಅವರು ಚಿಪ್ಪಲ್ಲಿ ಸೇರ್ಕೊಂಡು ಹೋಗಿದ್ರು ಶೆಲ್ಲೋಳು. ಆದರೆ 2 ವರ್ಷಗಳ ನಂತರ ಮತ್ತೆ ಅವರು ಕ್ರಿಯಾಶೀಲ ವ್ಯಕ್ತಿಯಾಗಿ ಚಿಪ್ಪಿನಿಂದ ಹೊರಬರ್ತಿದ್ದಾರೆ. ಅದು ಎಂಥ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಂತಂದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತೆ ನಮ್ಮ ಸಾವಲುಮರ ತಿಮ್ಮಕ್ಕರನ್ನ ಭದ್ರಾವತಿ ಕರೆಸಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಮತ್ತೆ ಅವರು ಚಾಲನೆ ಬಂದಿದ್ದಾರೆ. ತುಂಬಾ ಸಂತೋಷ, ಧನ್ಯವಾದಗಳು ನಮ್ಮ ಪರಿಸರ ಶಿವರಾಮರವರಿಗೆ. ಮತ್ತೆ ಕ್ರಿಯಾಶೀಲ ನಮ್ಮ ಪರಿಸರ ಶಿವರಾಮರವರು ತಮ್ಮ ತಂಡದ ಸದಸ್ಯರನ್ನ ಸೇರಿಸಿಕೊಂಡು ನಮ್ಮ ಭದ್ರಾವತಿ ನಗರಕ್ಕೆ ಮತ್ತೆ ಮಾದರಿ ಆಗ್ತಕ್ಕಂಥ ಕೆಲಸದಲ್ಲಿ ತೊಡಗಲಿ ಹಾಗೂ ಒಳ್ಳೆಯ ಕೆಲಸಗಳನ್ನ ಹಾಕೊಂಡು ನಮ್ಮ ಭದ್ರಾವತಿ ನಾಗರಿಕ ಪ್ರಶಂಸೆಗೆ ಪಾತ್ರರಾಗಲಿ ಅಂತ ಹೇಳಿ ನಾನು ಅವರಿಗೆ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಭದ್ರಾವತಿಯ ವೇದಿಕೆ ಮೇಲೆ ಉಪಸ್ಥಿತರಂತಹ ಗಣ್ಯರೇ ಹಾಗೂ ಪರಿಸರ ಪ್ರೇಮಿಗಳೇ, ಇವತ್ತಿನ ದಿನ ನಮಗೆ ಈ ಸಾಲುಮರದ ಸಿಂಹಕನವರನ್ನ ನೋಡುವಂತಹ ಸದಾವಕಾಶ ಈ ಪರಿಸರ ವೇದಿಕೆಯವರ ಒಂದು ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಿಂದ ನಮ್ಗೆಲ್ಲ ಲಭಿಸಿದೆ ಅಂದ್ರೆ ಸುಳ್ಳಲ್ಲ. ಯಾಕಂದ್ರೆ ಅದರಲ್ಲೂ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ನಗರ ಅತ್ಯಂತ ಕಲುಷಿತ ನಗರ ಅನ್ನೋ ಒಂದು ಹಣೆಪಟ್ಟಿಯನ್ನ ಅಂಟಿಸ್ಕೊಂಡು ಸಾಕ್ತಾನೆ ಇದೆ. ಆದ್ರಿಂದ ಇಂತಹ ಒಂದು ಪರಿಸರವನ್ನ ಬೆಳೆಸುವಂತಹ ಪ್ರೇಮ ಪ್ರತಿಯೊಬ್ಬ ನಾಗರಿಕರಲ್ಲೂ ಸಹ ಎಚ್ಚರಿಸಿಕೊಳ್ಬೇಕು. ಅದಕ್ಕೆ ಈ ಸಾಲುಮರದ ತಿಮ್ಮಕ್ಕನವರ ನಿದರ್ಶನವನ್ನ ನಾವೆಲ್ಲ ತಗೋಬೇಕು. ನಾವು ಕಲುಷಿತಗೊಳಿಸಕ್ಕೆ ಬಿಡದೆ ಇದರ ಬಗ್ಗೆ ಒಂದು ಹೋರಾಟವನ್ನೇ ನಡೆಸಬಹುದು ಅನ್ಸುತ್ತೆ. ಆದ್ರಿಂದ ಇವತ್ತಿನ ಒಂದು ಈ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಭದ್ರಾವತಿಯಲ್ಲೂ ಸಹ ಇಂತಹ ಸಾಲುಮರದ ತಿಮ್ಮಕ್ಕನವರ ಸಂತತಿ ಹೆಚ್ಚು ಹೆಚ್ಚಾಗಿ ಬೆಳೆದು ನಮ್ಮ ಭದ್ರಾವತಿಯ ಒಳ್ಳೆಯ ಪರಿಸರವನ್ನು ನಾವೆಲ್ಲ ಮೂಡಿಸಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ನಾನು 2 ಮಾತನ್ನ ಆಶಯದೊಂದಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಪರಿಸರ ಪ್ರೇಮಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತ ಸಾಲುಮರದ ತಿಮ್ಮಕ್ಕರವರ ಆಶೀರ್ವಾದ ಪಡಿತಕ್ಕಂತ ಅವಕಾಶ ನಮ್ಮೆಲ್ಲರಿಗೂ ದೊರೆತಿರೋದು ಒಂದು ಸದೈವಾಗಿದೆ. ನಾನಿಲ್ಲಿ ಪರಿಸರ ಪ್ರೇಮಿ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಸಹಿತ ನಾನು ಪರಿಸರ ಪ್ರೇಮಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಆದ್ರೆ ಒಂದು ನನಗೆ ಆತಂಕ ಅಂತಂದ್ರೆ ಪರಿಸರ ಪ್ರೇಮಿ ಅಂತ ಯಾರಾದ್ರೂ ಹೇಳಿದ್ರೆ ಅವರನ್ನ ಒಂಥರ ಈ ಆಂಟಿ ಎಲಿಮೆಂಟ್ ಅನ್ನೋ ರೀತಿಯಲ್ಲಿ ನಮ್ಮ ಸಮಾಜ ನೋಡ್ತಾ ಇದೆ. ಈಗ ಶಿವರಾಮ್ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವ್ರು ಏನಾದ್ರು ಇಲ್ಲಿ ಮರ ನಡೆಯಕ್ಕೋ ಇಲ್ಲೇನಾದ್ರು ಮತ್ತೊಂದು ಇರಬಾರ್ದು ಅಂತಂದ್ರೆ ಸೊಸೈಟಿ ಡೆವಲಪ್ ಆಗ್ತದನ್ನೇ ಹಾಳು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಹಣೆಪಟ್ಟಿಯನ್ನ ಕಟ್ಬಿಟ್ಟು ಅವನಿಗೆ ಒಂದು
ಒಂದು ಬ್ರ್ಯಾಂಡ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮೃತಜ್ಞರು ಇನ್ಯಾರು ಇಲ್ಲ ಅಂತೇಳಿ ನಾನು ಹೇಳ್ತಿದ್ದೆ. ಭದ್ರಾವತಿಯಲ್ಲಿ ನಾವು ಇಷ್ಟೊಂದು ಕನಿಷ್ಠ ಮಾಡ್ತಾ ಇದೀವಿ, ಗಾಳಿ ನೋಡಿದ್ರೆ ಇಷ್ಟೊಂದು ಕನಿಷ್ಠ ಆಗಿದೆ, ನೀರಿಷ್ಟು ಕನಿಷ್ಠ ಆಗಿದೆ, ಇಷ್ಟು ಆದರೂ ಸಹಿತ ನಾವು ಎಚ್ಚರಿಕೆ ಕೊಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೊಂದು ಸಪೋರ್ಟ್ ಕೊಡೋಣ ಅನ್ನೋದು ಅಂತಕ್ಕಂಥ ಭಾವನೆ ಇಲ್ಲ. ನನ್ನ ಕೈಲಿ ಮಾಡ್ಲಿಕ್ಕಾಗಲ್ಲ, ಇವರೇನೋ ಮಾಡಿದ್ದಾರೆ, ಸ್ವಲ್ಪ ಅವ್ರಿಗೊಂದು ಸಪೋರ್ಟ್ ಮಾಡೋಣ, ನನ್ಗೆ ತೊಂದರೆ ಮಾಡಿ ನನ್ನ ಕೈಲಿ ಮಾಡ್ಲಿಕ್ಕಿದ್ರು ಅವ್ರಿಗೆ ಸಪೋರ್ಟ್ ಮಾಡೋಣ, ಅಥವಾ ಅವ್ರಿಗೆ ಹಾಳು ಮಾಡೋದು ಬೇಡ ಅನ್ನೋ ಒಂದು ಭಾವನೆಯನ್ನು ಬೆಳೆಸ್ಕೊಂಡ್ರೆ ಅಷ್ಟು ಮಾತ್ರ ಸಾಕಾಗುತ್ತೆ ಅಂತ ಅಂತೀನಿ. ಈ ಒಂದು ಉದ್ದೇಶದಿಂದ ಭದ್ರಾವತಿ ನಗರದಲ್ಲಿ ಒಂದು ಸ್ಮೃತಿವನ ಮಾಡಬೇಕು ಅನ್ನೋ ಒಂದು ನನ್ನ ಈ ಒಂದು 2 ವರ್ಷದಿಂದ ನಾನು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಾಧ್ಯ ಆಗ್ತಾ ಇಲ್ಲ. ನಾನು ಈ ಬೊಮ್ಮನಕಟ್ಟೆ ಏರಿಯಾದಲ್ಲಿ ಪ್ಲೇಸ್ ಅನ್ನ ಕೇಳಿದೆ, ಅದನ್ನು ಕೇಳಿದ್ರೆ ವಿ ಎಸ್ ಎಲ್ ಅವರು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಫಾರೆಸ್ಟ್ ಅವರು ಕೇಳಿದ್ರೆ ಇಲ್ಲ ವಿ ಎಸ್ ಎಲ್ ಅಂದ್ರು. ವಿ ಎಸ್ ಎಲ್ ಅವರು ಒಬ್ಬರು ಯಡಿಯೂರಿಗಾರ ಇದ್ದಾಗ ಆಯ್ತು ನಾನು ಕೊಡ್ತೀನಿ ಇದನ್ನು ಪರ್ಮಿಟ್ ಮಾಡ್ಕೊಳ್ಳಿ ಅಂತಂದ್ರು. ಇನ್ನೊಬ್ರು ಬಂದಾಗ ಇಲ್ಲ ಅದು ಮತ್ತು ಇತರೆ ಮೂಲಗಳಿಂದ ನಾವು ಒಂದಷ್ಟು ಮಾಹಿತಿಯನ್ನ ತಗೊಂಡು ಸಾವಿರ ಮಂಕಲ್ಲಿ ಯಾರು 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 ಅಂತಂದು ಹೋಗ್ತಾ ಇದ್ವಿ. ಆದ್ರೆ ಇವತ್ತು ಅವ್ರನ್ನ ಮುಖಾಮುಖಿಯಾಗಿ ನೋಡಿ ಅವರಿಂದ ಒಂದಷ್ಟು ಆಶೀರ್ವಾದ ಪಡೆಯೋ ಸಮಯಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದರಂತೆ ಅವರ ಒಂದಷ್ಟು ವಿಚಾರಗಳನ್ನ, ಅವರ ಚಿಂತನೆಗಳನ್ನ ಬಹಳ ಹತ್ತಿರವಾಗಿ ಇದ್ದು ನೋಡ್ಕೊಂಡವರು ತಿಳ್ಕೊಂಡವರು ಅಂತ ಮೊದಲಿಗೆ ಒಂದರೇನಂತ ಸ್ವಾಮಿವಾರದ ಸಿಂಹಸ್ವಾಮಿ ಬಗ್ಗೆ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ. ಆದರೂ ಸಹ ಒಂದೆರಡು ಮಾತುಗಳನ್ನು ಅವರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇರೋದ್ರಿಂದ ಮಾತ್ರ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಮೊತ್ತ ಮೊದಲನೇದಾಗಿ ತಾಯ್ನಾಡಿಗಾಗಿ ಮಡಿದಿರತಕ್ಕಂತಹ ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ಮಡಿದಿರತಕ್ಕಂತಹ ವೀರ ಯೋಧರಿಗೆ ನಮ್ಮ ಕಂಬನಿಯನ್ನು ಅರ್ಪಿಸಿ ಪಾಟೀಲ್ ಪ್ರತಾಪ್ ಅವರು ಎರಡು ಮಾತನ್ನು ಹೇಳಿದ್ದಾರೆ. ಸಾಲುಮರ ತಿಮ್ಮಕ್ಕ ಅವರ ಬಗ್ಗೆ ತರಂಗವಾರ ಪತ್ರಿಕೆಯಲ್ಲಿ ಬರೆಯುತ್ತ ತಿಮ್ಮಕ್ಕನ ಪವಾಡ ಅಂತಕ್ಕಂಥ ಲೇಖನವನ್ನು ಬರೆಯುತ್ತಾ ಎರಡು ಮಾತುಗಳನ್ನು ಹೇಳಿದ್ದಾರೆ. ಅದೇನೆಂದ್ರೆ 10 ಕಟ್ಟೆಗಳು 1 ಬಾವಿಗೆ ಸಮ, 10 ಬಾವಿಗಳು 1 ಸರೋವರಕ್ಕೆ ಸಮ, 10 ಸರೋವರಗಳು ಒಬ್ಬ ಒಳ್ಳೆಯ ಮಗನಿಗೆ ಸಮ. ಈ ಜಗತ್ತಿನ ಅತ್ಯಂತ ಅದ್ಭುತ ಮಹಿಳೆ ಅಂತೇಳಿ ಗುರುತಿಸ್ಕೊಂಡ. ಇದರೊಂದಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನಾರಾಯಣಗೌಡ ಅಂತೇಳಿ ಒಬ್ಬ ತಜ್ಞರಿದ್ದಾರೆ, ಪರಿಸರ ತಜ್ಞರಿದ್ದಾರೆ. ಅವರು ಟೊರಾಂಟೋದಲ್ಲಿ ನಡೆದ ಕೃಷಿ ಮತ್ತು ಪರಿಸರ ಸಮ್ಮೇಳನದಲ್ಲಿ ಪ್ರಬಂಧವನ್ನು ಮಂಡಿಸಿದರು. ಒಟ್ಟು ಆ ಸಭೆಯಲ್ಲಿ ನೆರೆದಿದ್ದ ಜನಸಂಖ್ಯೆ 5,000 ಜನ. ಒಬ್ಬ ಗ್ರಾಮೀಣ ಮಹಿಳೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಗುರುತಿಸಿಕೊಂಡಿರತಕ್ಕಂಥದ್ದು, ಅದು ಇಂದಿನ ಭ್ರಷ್ಟಾಚಾರದ ದಿನಗಳಲ್ಲಿ ಅದೊಂದು ನನ್ನ ಒಂದು ಜೀವನದಲ್ಲಿ ನೋಡತಕ್ಕಂಥ ಅದ್ಭುತವಾದ ಘಟನೆ. ಪ್ರಶಸ್ತಿಗಳು ಕೇವಲ ವಶೀಲಿ ಬಾಯಿಂದ ಸಿಗ್ತವೆ ಅಂತೇಳಿ ನಂತರ ನನ್ನ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯನ್ನು ಸುರಳ ಮಾಡಿರ್ತಕ್ಕಂಥವರು ಸಾಮರ್ಥ್ಯ ಮಾಡ್ತಾರೆ. ಅವರು ಮೊದಲನೇ ಬಾರಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಯಾವುದೇ ವಶೀಲಿ ಬಾಯಿದ್ದರೆ ಅವರಿಗೆ ನೇರವಾಗಿ ಮನೆ ಬಾಗಿಲಿಗೆ ಹುಡುಕೊಂಡು ಬಂತು. 1995ರಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಇದ್ದಾಗ ದೇವೇಗೌಡರು ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟರು. ಕಾರಣ ಏನು ಅಂತಂದ್ರೆ ತನಗೆ ಮಕ್ಕಳಿಲ್ಲ ಅಂತಕ್ಕಂಥ ಒಂದು ಭಾವನೆ. ಮಕ್ಕಳಿಲ್ಲ ಅಂದಾಗ ನಾವು ವಿದ್ಯಾವಂತರು ಅಥವಾ ಅನಕ್ಷರ ಅಕ್ಷರಸ್ಥರು ಅಂತ ಅನ್ನಿಸ್ಕೊಂಡು ಅವ್ರೇನ್ ಮಾಡ್ತೇವೆ, ಮೊದಲನೇದಾಗಿ ಡಾಕ್ಟರ್ ಹತ್ರ ಹೋಗ್ತೇವೆ, ಎರಡನೇದಾಗಿ ಸ್ವಾಮಿಗಳು ಅಥವಾ ಬಾಬುಗಳ ಹತ್ರ ಹೋಗ್ತೇವೆ. ಈ ಎರಡೂ ಕೆಲಸಗಳನ್ನ ಆ ದಂಪತಿಗಳು ಸಾಲಮರ ತಿಮ್ಮಕ್ಕ ಮತ್ತು ಆಕೆಯ ಪತಿ ಬಿಟ್ಟರ ಚಿಕ್ಕೆಯವರು ಈ ಎರಡೂ ಕೆಲಸಗಳನ್ನು ಮಾಡಲಿಲ್ಲ. ಬದಲಾಗಿ ಜಗದೀಶ್ ಚಂದ್ರ ಬೋಸ್ ಅವರು ಗುರುತಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದೆಲ್ಲದಕ್ಕಿಂದಾಗಿ ಜನಸಾಮಾನ್ಯರ ಹೃದಯದಲ್ಲಿ ತಿಮ್ಮಕ್ಕ ಅಂದ್ರೆ ಪರಿಸರ ಮರಗಳು ಸಸಿಗಳು ಅದನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಸ್ಫೂರ್ತಿಯ ತಲೆಯಾಗಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಾನು ಕೇವಲ ಯಥೇಚ್ಛೆಯಾಗಿ ಅಷ್ಟೇ ಇದ್ದೇನೆ. ಅವರಿಗೆ ಇವತ್ತೇನಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಸಮುದಾಯ ಜನರು ಏನಿದ್ರ ನಿಮಗೆ ಆಗಲಿ ನಮ್ಮನ್ನ ಅಂದ್ರೆ ಸಾಲುಮರ ತಿಮ್ಮಕ್ಕ ಅವರನ್ನ ಕರೆಸಿ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಅವರಿಗೆ ದೆಹಲಿನಲ್ಲಿ ಪ್ರಧಾನಮಂತ್ರಿಗಳು ಸನ್ಮಾನ ಮಾಡಿದ್ದಾರೆ ಮತ್ತು ಬಾಂಬೆನಲ್ಲಿ ಅಮಿತಾಭ್ ಬಚ್ಚನ್ ದಿಲೀಪ್ ಕುಮಾರ್ ಇವರೆಲ್ಲ ಸನ್ಮಾನ ಮಾಡಿದ್ದಾರೆ. ಬಾಂಬೆನಂತ ಅದ್ಭುತ ಕಾರ್ಯಕ್ರಮ ಏನಂದ್ರೆ 8,00,000 ಸಸಿಗಳನ್ನ ಒಂದೇ ದಿನ ಅವರು ಬಿಟ್ಟರು. ಬಾಂಬೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳನ್ನ ಬೆಳೆಸ್ಕೊಂಡು ಮತ್ತೆ ಪರಿಸರ ಮಂತ್ರಿ ಯಾರಿದ್ದಾರೆ ಮಹಾರಾಷ್ಟ್ರದ ಪರಿಸರ ಮಂತ್ರಿ ಅವ್ರಿಗೆ ಕರೆಸ್ಕೊಂಡು 8,00,000 ಜನ ಮಕ್ಕಳನ್ನ ಕರೆಸ್ಕೊಂಡು ಒಂದೇ ದಿನದಲ್ಲಿ ಅಷ್ಟು ದೊಡ್ಡ ಅದ್ಭುತ ಮಾತುಗಳನ್ನು ಮಾಡ್ತೇನೆ. ಒಂದೇ ಮಾತಾಡಬೇಕು ಅವ್ರನ್ನ ಕರ್ಕೊಂಡೋಗಿ ಮಾತಾಡುವಂತ ಕಾರ್ಯಕ್ರಮ ಹಾಕೊಂಡು ಅವ್ರ ಜೊತೆ ಅವರ ಪಕ್ಷಗಳು ಬಂದಿದ್ರು. ಇದೊಂದು ಬಹಳ ಸಂತೋಷ ಆಯಿತು. ಇಂಥ ಒಬ್ಬ ಸಾಮಾನ್ಯ
ಮನುಷ್ಯರು ಈ ಬಂದು ಕಿಮ್ಮತ್ತವನ್ನ ಬಹಳ ದೂರದಿಂದ ಕರ್ಕೊಂಡಿದ್ದಾರೆ. ಯಾರು ಬರೀವಲ್ಲ ಇಂಥ ದೊಡ್ಡ ಊರು ಅಂತ ನನಗೆ ಬಹಳ ನನಗೆ ನೋವಾಯ್ತು. ಅವ್ರು ಆಸ್ತಿರ್ತಕ್ಕಂಥ ಮರಗಳನ್ನ ಸಂರಕ್ಷಣೆ ಮಾಡ್ತಿದ್ಮೇಲೆ ಇನ್ನೇನ್ ಮಾಡ್ತಾರ ಅವರು ಅನ್ನಿಸ್ತು. ಅದೇ ರೀತಿ ಇನ್ನ ಸುತ್ತಮುತ್ತ ಎಲ್ಲ ನಾವು ರಸ್ತೆಗಳಲ್ಲಿ ನೋಡಿದ್ರು ಬಹಳ ಚೆನ್ನಾಗಿ ಹಾಕಿದ್ರೆ ಇಲ್ಲಿ ಏನಂತ ಅಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಈ ಯುವಕರು ಈಗ ಬರೋದಿಲ್ಲ. ಯಾಕೆ ಅಂತಂದ್ರೆ ಇನ್ಯಾರಾದ್ರೂ ಫಿಲಂ ಸ್ಟಾರ್ ಅವರು ಇವರು ಬಂದಾಗ ನೂಕು ನುಕ್ಕಲಲ್ಲಿ ಬರ್ತಾರೆ. ನಿಜವಾಗ್ಲೂ ಇಲ್ಲಿ ಬಹಳ ನಮಗೆ ನೋವಾಯ್ತು. ಇಂತಹ ಒಂದು ವೇದಿಕೆಯಲ್ಲಿ ಯುವಕರು ಮುಂದಾಗಬೇಕು. ಈ ಭದ್ರಾವತಿಯಲ್ಲಿ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಉಚ್ಚಪ್ಪವರು ಕೆಂಚಪ್ಪ ಅವರು ದಯವಿಟ್ಟು ಒಂದೆರಡು ಮಾತಾಡಬೇಕು. ಅಧ್ಯಕ್ಷರೇ, ಅಪರೂಪ ಕಾಲೋನಿಯ ನಿವಾಸಿಗಳೇ, ಅಕ್ಕ ತಂಗಿಯರೇ, ಈ ದಿವಸ ಇದು ಬಹಳ ಮಹತ್ವದ ದಿನ. ಇಂಥ ಕೆಲಸ ಕಾರ್ಯಗಳಿಗೆ ಜನರ ಆಸಕ್ತಿ ಕಮ್ಮಿ. ಈ ದೇಶದಲ್ಲಿ ಪ್ರಪಂಚದಲ್ಲೇ ಹಿಂದೆ ಇರತಕ್ಕಂಥ ಇದನ್ನೆಲ್ಲ ಇಂಡಿಯಾ ದೇಶದಲ್ಲಿ ಬಹಳ ಯೋಜನೆಗಳು ಬಂತು ಅಂತ ವಿಷಯ ಕೇಳಿ ನಮಗೆ ಬಹಳ ವ್ಯಥೆ ಆಯಿತು. ಇದು ಬಡತನದಿಂದಲೇ ಬಂದಿರುವಂತಹ ತಿಮ್ಮಕ್ಕ ತನ್ನ ಯಜಮಾನ ಕಲ್ಲು ಜಲ್ಲಿ ಕಲ್ಲು ಉಳಿದು ಜೀವನ ಮಾಡ್ತಾ ಇದ್ದಂತ ಜನ ಅದನ್ನ ನಮಗೆ 4 ವರ್ಷದಿಂದ ಈ ಪತ್ರಿಕೆಗಳು ನಮಗೆ ಪರಿಚಯ ಮಾಡುವ. ಈ ಅಮ್ಮನಿಗೆ ಬರ್ತಾ ಬರ್ತಾ ಎಲ್ಲ 284 ಗಿಡಗಳು ಎತ್ತಿದೆ ಅಲ್ಲೇ ಸರ್ಕಾರ ಕಂಡುಬಿಡ್ತು. ಆದ್ರೆ ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದವು. ಈ ಅಮ್ಮನಿಗೆ ಈಗಲೂ ಕೂಡ ಒಳ್ಳೆ ಮನೆ ಇಲ್ಲ, ಮಕ್ಕಳಿಲ್ಲ ಅನ್ನೋ ವ್ಯಥೆ ಇಲ್ಲೇ ಒಂದು ಗುಡಿಸಲು. ಇದನ್ನೆಲ್ಲ ನೋಡಿ ಈ ಅಮ್ಮನಿಗೆ ಅಲ್ಲಿರ್ತಕ್ಕಂತಹ ಜನಗಳು, ಏನಮ್ಮ ನೀನು ವಾಸ ಮಾಡೋದಕ್ಕೆ ಒಂದು ನೆಟ್ಟಕ್ಕೊಂದು ಗುಡಿಸ್ಲಿಲ್ಲ, ನೀನು ಈ ಜನಾಂಗ ಈ ದೇಶ ಸಮಾಜಕ್ಕೆ ಒಂದು ಈ ಊರಿಗೆ ಒಂದು ಹಿರಿಯ ಆಸ್ಪತ್ರೆಗೆ ನೀನು ಪ್ರಯತ್ನ ಪಡ್ತಾ ಇದೆಯಲ್ಲ ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸ್ವಾಮಿ, ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ನೋಡ್ತಾ ಇದ್ರೆ ಹಿರಿಯಗೋಸ್ಕರ ಬಸ್ ನಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ ನನಗೆ ಬಹಳ ವ್ಯಥೆ ಆಯಿತು. ದಯವಿಂದ ಮೇಲೆ ನಾವು ಹೇಗಿರ್ಬೇಕು, ಬೇರೆಯವರು ಹೇಳೋದಲ್ಲ, ನಮ್ಮ ಮನಸ್ಸಿಗೆ ಇದು ಬರಬೇಕು. ಅದು ಅಂದ್ರೆ ಕರ್ನಾಟಕ ಸಮೃದ್ಧಿಯಾದ ದೇಶ ಇದು. ವಿಶಾಲವಾಗಿ ಎಷ್ಟು ಕಡೆ ಒಂದು ಚಿಕ್ಕಮಗಳೂರು ಜಿಲ್ಲೆ ಅನ್ನೋದು ಎಂಥ ಅದ್ಭುತವಾದ್ದು. ಎಷ್ಟು ಕೆರೆ ಕಟ್ಟೆಗಳು ಇವತ್ತು ಏನಿದೆ, ಭದ್ರ ತುಂಗಾ ಎಲ್ಲ ಈ ತರ ಹೇಮಾವತಿ ಪ್ರತಿಯೊಂದು ಅವುಗಳನ್ನು ಆಡೋದಕ್ಕೆ ಕೊಟ್ಟದಕ್ಕೆ ನಾನು ಅವರು ವಂದನೆ ಅರ್ಪಿಸಿ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು.
44 ವರ್ಗಗಳು ಬೆಳಗಿ ಅವು ಬಹಳ ಅದ್ದೂರಿಯಾಗಿ ಬೆಳ್ಕೊಂಡೈತ್ರಿ. ಅವು ನೋಡೋದಕ್ಕರ ಜನ ಮುಂದೆ ಒಂದು 1004 ತಿಮ್ಮಕ್ಕ ಮನೆ ನೋಡೋದು ದೊಡ್ಡ ಮನೆಯನ್ನ ನೋಡ್ಕೊಂಡು ಆ ಮರಗಳ ನೋಡ್ಕೊಂಡು ಅನೇಕ ಜನ ಬಂದು ನೋಡ್ಕೊಂಡೋತಾರೆ. ತಿಮ್ಮಕ್ಕ ಮನೆ ತಪ್ಪು ಒಂದೇ ಒಂದ್ ದಿವಸ ತಪ್ಪಿಲ್ಲ ಅನ್ಕೋತಾವ್ರಿ ಓದಾವ್ರಿ ಮರಗಳು ನೋಡ್ಕೊಳೋದು ಮನೆ ನೋಡ್ಕೊಳೋದು ತಿಮ್ಮಕ್ಕ ನೋಡ್ಕೊಂಡು ಓದ್ತಾವ್ರಿ. ಈಗ ಪುಸ್ತಕ ಕರ್ಕೊಂಡು ಹೋಗ್ತಾವ್ರೆ ಆ ತಿಮ್ಮಕ್ಕ ಕಾಣೋದಿಲ್ಲ. ಅವ್ರು ನೋಡ್ಕೊಂಡು ಆಸ್ಪತ್ರೆಗೆ ಯಪ್ಪ ಭದ್ರಾವತಿಗೆ ಕರೆಸ್ಕೊಂಡು ನಮ್ಮನ್ನ ಇಷ್ಟು ಬಹುಮಾನ ಮಾಡ್ಕೊಂತವ್ರಿಗೆ ಎಷ್ಟು ಜನ ಸಂಬಂಧ ಸೇರಿದ್ದೀರೋ ಎಷ್ಟು ಬಳಗ ಸೇರಿದ್ದೀರೋ ಈ ಬಹುಮಾನ ಕೊಡೋಕೆ ಎಷ್ಟು ಐಶ್ವರ್ಯ ಆನಂದ ಮಾಡಿ ಕಳಿಸ್ತಾ ಇದ್ದೀರೋ ಅವ್ರಿಗೆಲ್ಲ ಸತಿ ಕೊಟ್ಟಿ ಭಾಗ್ಯ ಮಕ್ಕಳ ಭಾಗ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಗ್ಯ ಹಣ ಐಶ್ವರ್ಯ ಭಾಗ್ಯ ಕೊಟ್ಟು ಅವರೆಲ್ಲ ಅಭಿವೃದ್ಧಿ ಆಗಬೇಕು. ನಾವು ಹಾಕಿದಂತಹ ಸಜಿಗಳು ಅವರು ಹಾಕಿರುವಂತಹ ಸಜಿಗಳು ಅವು ಅಭಿವೃದ್ಧಿಯಾಗಿ ಬೆಳ್ಕೊಂಡು ಅವು ಉದ್ದಾರವಾಗಬೇಕು ಅಂದು ನಮ್ಮ ಕೋರಿಕೆ ಬಂದಿತ್ತು. ಏನ್ ಬೇಜಾರು ಮಾಡ್ಕೊಂಡಿಲ್ಲ ಕುಳಿತಿರ್ತಕ್ಕಂತ ಗಣ್ಯರೇ ಹಾಗೂ ಬಂಧುಗಳೇ ತಾಯಿ, ನಾನು ಈ ಸಮಾರಂಭಕ್ಕೆ ಮೊನ್ನೆ ಶಿವರಾಮ್ ಅವರು ಕರೆದಾಗ ಸಾಲ್ಮೂರ ತಿಮ್ಮಕ್ಕನವ್ರನ್ನ ನೋಡಬೇಕು ಅಂತ ಹೇಳ್ತಕ್ಕಂತ ಕುತೂಹಲ ಹೊತ್ತು ಬಂದಿರತಕ್ಕಂಥ ನಿಮ್ಮ ಹಾಗೆ ವೇದಿಕೆಯಿಂದ ದೂರವಾಗಿ ಸಮಾರಂಭದ ಮಧ್ಯೆ ಕೂತು ನೋಡು ಆನಂದ ಅನುಭವಿಸ್ಬೇಕು ಅಂತ ಬಂದವರು. ನಾನು ನನಗೆ ಇವರು ರಾಷ್ಟ್ರಪತಿ ಪ್ರಶಸ್ತಿ ವಿಜೇತೆ ಅವ್ರು ನೋಡಿ ಆಗುತ್ತಿಂತ ಈ ತಿಮ್ಮಕ್ಕನವರಿಗೆ ಕುಲಿಕಾರರು ಅವಿದ್ಯಾವಂತರು ಇವರಿಗೆ ಏನು ಪ್ರೇರಣೆ ಸಿಕ್ತಿದ್ವು ಈ ರೀತಿ ಮರಗಳನ್ನ ತನ್ನ ಮಕ್ಕಳ ಹಾಗೆ ಬೆಳೆಸಬೇಕು ಅಂತ ಹೇಳ್ತಕ್ಕಂಥದ್ದು ನೆಡಬೇಕು ಅಂತದಲ್ಲ ಈಗ ಹೇಳಿದ್ರು ಅವ್ರು ಮಾತಾಡ್ತಾ ಶಿವರಾಮ್ ಅವರು ಅವರನ್ನು ನಾನು ಎತ್ಬಿಟ್ಟಿದ್ದಾರೆ. ಆದ್ರೆ ನೆಟ್ಟಿರೋ ಒಂದಿಷ್ಟು ಮರನ ತನಗೆಲ್ಲೋ ಪ್ರಶಸ್ತಿ ಸಿಗುತ್ತೆ ಅಂತಾಗ್ಲಿ ತನಗೆಲ್ಲ ಗೌರವ ಸಿಗುತ್ತೆ ಅಂತಾಗ್ಲಿ ಈ ರೀತಿ ವೃಕ್ಷಗಳನ್ನ ಬೆಳೆಸ್ತಕ್ಕಂತ ಒಂದು ಕಲ್ಪನೆ ಇದು ನಾನು ನೆಟ್ಟಿದ್ದು ಮುಂದಿನ ಪೀಳಿಗೆಗೆ ನೆರಳಾಗುತ್ತೆ ಹಣ್ಣು ಕೊಡುತ್ತೆ ಉಪಕಾರ ಮಾಡುತ್ತೆ ಅಂತ ಹೇಳ್ತಕ್ಕಂತ ಒಂದು ಭಾವನೆಯಿಂದ ಮುಂದಿನ ಪೀಳಿಗೆ ಬದುಕಬೇಕು ಅಂತ ಹೇಳ್ತಕ್ಕಂತ ಕಲ್ಪನೆಯಿಂದ ಅವ್ರು ಮಾಡಿದ್ರು. ಅವ್ರು ಸಾಲುಮರ ತಿಮ್ಮಕ್ಕನವ್ರನ್ನ ಕರೆಸಿ ಬಹುಶಃ ನಮ್ಗೆಲ್ಲ ಒಂದು ಚೇತನ ತುಂಬ ಹಾಗೆ ನಮ್ಮಲ್ಲಿರ್ತಕ್ಕಂಥ ಯುವಕರಿಗೆ ಒಂದು ಈ ರೀತಿಯ ಕಾರ್ಯ ನಾವು ಮಾಡಬೇಕು ಅನ್ನೋ ಪ್ರೇರಣೆ ಸಿಗುವ ರೀತಿಯಲ್ಲಿ ಒಂದು ಕಾರ್ಯ ಮಾಡಿದರೆ ಬಹಳ ಸುಧಾರಿಯಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಜನಜಾಗದಲ್ಲಿ ನೊಂದಿರ್ತಕ್ಕಂಥವ್ರು ತಮ್ಮ ಸ್ವಲ್ಪ ಆರಾಮ ಪಡಿಬೇಕು ಎಲ್ಲೋ ಆರ್ಕೆಸ್ಟ್ರಾ ಇಲ್ಲಿ ಬಂದು ಹೋಗ್ತಾರೆ. ಇಂಥ ಕಾಲದಲ್ಲಿ ಈಗ 100 ಜನ ನಮ್ಮ ಈ ಮಿತ್ರರು ಬಂದಾರೆ ಅಂತಂದ್ರೆ ನಿಜವಾದ ಶಕ್ತಿಯಾಗಿರ್ತಕ್ಕಂಥವ್ರು ಇವರು ಸಮಾಜದಲ್ಲಿ ಈ ರೀತಿಯ ಕಾರ್ಯಕ್ಕೆ ಹೌದು ಮಾಡಬೇಕು ಅಂತ ಹೇಳ್ತಕ್ಕಂಥವ್ರು ಇದ್ದೇ ಇದ್ದಾರೆ. 33 ಜನ ಸೈನಿಕರು ತಮ್ಮ ಜೀವ ಈ ಪರಿಸರ ವೇದಿಕೆಗಳು ಇದೆ. ಈ ಒಂದು 333 ಜನರ ಹೆಸರಿನಲ್ಲಿ ಒಂದೊಂದು ಹಣ್ಣಿಂದೋ ಹೂವಿಂದೋ ಗಿಡ ಅಂತ ಹೇಳೋದಾದ್ರೆ ನಾವು ನನ್ನ ಮಿತ್ರ 100 ಜನರ ಜೊತೆಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಇವೆಲ್ಲ ಶುಭ ಹಾರೈತಿ. ನಾನು ಮಾತಾಡ್ತೀನಿ ಆರಂಭಿಸಿದಂತ ಎಲ್ಲರಿಗೂ ಈಗ ಸ್ವಾಗತವನ್ನ ಕಿಶೋರ್ ಜಾಲ್ಬರ್ಟ್ ಅವರು ನಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸಿದೆ. ಮುಂದೆ ಹೆಚ್ಚಿನ ಜನ ಕಾರ್ಗಿಲ್ನ ಈ ಸಂಸ್ಥೆಯಲ್ಲಿ ಬೆಳೆದು ಹೋಗಿದ್ದಾರೆ, ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಚಿಂತಕಂತ ಶ್ರೀಯುತ ಎಂಪಿ ನಾಗರಾಜ್ ಅವರು ಬಂದು ಸಾಲ್ಮರ ತಿಮ್ಮಕ್ಕವರಿಗೆ ಸನ್ಮಾನವನ್ನ ಮಾಡಿ ಹಾಗೂ ನಮ್ಮ ಕೆಲಸಗಳ ಅವ್ರನ್ನ ನಾವು ಕೇಳಿಕೊಂಡಾಗ ಅವರು ಬಹಳ ಹಾಗಾಗಿ ಅವರಿಗೂ ಸಹ ನಮ್ಮ ಭದ್ರಾವತಿ ಪರಿಸರ ವೇದಿಕೆ ವತಿಯಿಂದ ಉತ್ಪೂರ್ತವಾಗಿ ವಂದನ ಪಡೆಯಲ್ಲ ಮಕ್ಕಳನ್ನ ವಂದನೆಗಳನ್ನು ಸಲ್ಲಿಸುತ್ತಾರೆ. ಹಾಗೆ ಈಶ್ವರಪ್ಪ ಅವರು ಬರಬೇಕಾಗಿತ್ತು ಕಾರ್ಗಿಲ್ ಸಂಸತ್ತರ ಪರಿಹಾರ ನಿಧಿಗಾಗಿ ಅವರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ತೊಡಗಿರೋದ್ರಿಂದ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಾಗಲಿಲ್ಲ. ಹಾಗಾಗಿ ಅವರಿಗೂ ಸಹ
ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾಗಿ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಇವತ್ತು ಆದಿಚುಂಚನಗಿರಿ ಇಲ್ಲಿಯ ಆದಿಚುಂಚನಗಿರಿ ಶಾಖಾ ಮಠದ ರೈತರ ಮುಖಂಡರು ಅವರು ಬರಬೇಕಾಯಿತು ಈ ಕಾರ್ಯಕ್ರಮಕ್ಕೆ, ಅವರು ಬರಲಿಲ್ಲ. ಹಾಗಾಗಿ ಆದರೂ ಅವರಿಗೆ ನಾವು ನಮ್ಮ ಈ ಭದ್ರಾವತಿ ಪರಿಸರದಿಂದ ಉತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಭದ್ರಾವತಿ ಶಿವರಾಮ್ ಅಂದ ಕರೆದು ಹೇಳಿದ ತಕ್ಷಣ ಇವರ ಮೃತಪ ವಿಷಯ ಪ್ರತಿಯೊಬ್ಬ ಭದ್ರಾವತಿಯ ನಾಗರಿಕರಿಗೂ ಇದೆ. ಈ ಕಾರ್ಯಕ್ರಮ ವಂದನೆಗಳನ್ನ ಸಲ್ಲಿಸ್ತೇವೆ. ಈ ಸಸ್ಯಗಳನ್ನ ಕೊಡುವುದರ ಮುಖಾಂತರ ಈ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ಕೊಡಿದ್ದಂತ ಅರಣ್ಯ ಇಲಾಖೆವರೆಗೂ ಸಹ ಈ ಸಂದರ್ಭದಲ್ಲಿ ನಾವು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಇಲಾಖೆಯವರು ಸಹ ನಮಗೆ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೂ ಪುಷ್ಪಕವಾಗಿ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಇವತ್ತು ಸಾಯಂಕಾಲ ಅಥವಾ ಬೆಳಗ್ಗೆ ಅವರು ಪ್ರಸಾರ ಮಾಡಬಹುದು. ನಮ್ಮ ಅತಿಥಿ ಎಕ್ಸ್ಪರ್ಟ್ ಅವರು ಬಹಳ ಬೇಗ ಬಂದು ಈ ಒಂದು ಕಾರ್ಯಕ್ರಮವನ್ನ ವಿಡಿಯೋ ಮೂಲಕ ಚಿತ್ರಿಸ್ಕೊಂಡಿದ್ದಾರೆ. ಭದ್ರಾವತಿ ಸಿಸಿಟಿವಿ ನೆಟ್ವರ್ಕ್ ಅವರು ಅದರಲ್ಲೂ ಮಾಲೀಕರಾದಂತಹ ಶ್ರೀಮಂತ ಶ್ರೀಧರ್ ಅವರಿಗೆ ಪ್ರತ್ಯೇಕವಾಗಿ ನಾವು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ಫೋಟೋಸ್ ನಾಗರಾಜ್, ಶ್ಯಾಮ್ ಮತ್ತು ರಾಮಕೃಷ್ಣ ಇವರೆಲ್ಲರಿಗೂ ನಾವು ನಮ್ಮ ಭದ್ರಾವತಿ ಪರಿಸರ ವೇದಿಕೆ ಪ್ರತ್ಯೇಕವಾಗಿ ವಂದಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ದೇಶದ ರಕ್ಷಣೆಗಾಗಿ ಬಲಿದಾನವನ್ನು ಮಾಡಿದಂತ ವೀರ ಯೋಧರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳುವುದರ ಮೂಲಕ ಈ ನವಗ್ರಹ ಸಸಿಗಳು ಅವರ ಆತ್ಮಕ್ಕೆ ಶಾಂತಿಯನ್ನು ಒದಗಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನಮ್ಮ ತಿಮ್ಮಕ್ಕ ಟ್ರಸ್ಟಿನ ಕೆಸಿ ಮಂಜುನಾಥ ಅವರವರು, ಅನ್ನಸ್ವಾಮಿ ಅವರು ನೆನಪು ಮಾಡಿಕೊಡ್ತಾ ಇದ್ದಾರೆ. ನಾವು ಕೂಡ ಅದನ್ನ ನೆನಪು ಮಾಡಿಕೊಂತ ಅವರಿಗೆ ಹೃತ್ಪೂರ್ವಕವಾದ ಶಾಂತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ನಾವು ನೆನೆಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ, ಮತ್ತೆ ನವಗ್ರಹ ವನ ಕೂಡ ಅವರಿಗೆ ಒಂದು ಶಾಂತಿಯನ್ನ ಚಿರಶಾಂತಿಯನ್ನ ಕೊಡ್ಲಿ ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಅದರಲ್ಲೂ ಮಾಗಡಿ ತಾಲೂಕಿನ ಉಲ್ಕಲ್ ಗ್ರಾಮದ ಸಾಲು ಮರದ ತಿಮ್ಮಕ್ಕನ ಹೆಸರನ್ನ ಬಹುಶಃ ಇತ್ತೀಚೆಗೆ ನಾವು ಬಹಳ ಕೇಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಆ ಅಮ್ಮನ ಮಾಡಿದ ಸಾಧನೆ ಬಹಳ ದೊಡ್ಡ ಸಾಧನೆ. ಆ ಅಮ್ಮನಿಗೆ ಬಂದಂತ ಪ್ರಶಸ್ತಿಗಳು, ಅವರಿಗೆ ಬಂದಂತ ಸನ್ಮಾನಗಳು ಬಹಳಷ್ಟಿದೆ. ಆದ್ರೆ ಅವಮ್ಮ ಮಾಡಿದ ಕಾರ್ಯ ಏನು ಅಂತ ತಾವು ಕೇಳ್ಬೋದಲ್ವಾ? ಅವಮ್ಮ ನೆಟ್ಟಂತ ಗಿಡಗಳು, ಅವಮ್ಮ ನೆಟ್ಟಂತ ಸಸ್ಯಗಳಿಗೆ ನೀರು ಹೆರದಂತ ವಿಚಾರ ಬಹಳ ಅಮೂಲ್ಯವಾಗಿತ್ತು. ಯಾಕೆ ಅಂತಂದ್ರೆ ಸುಮಾರು 4 ಕಿಲೋಮೀಟರ್ವರೆಗೂ 200ಕ್ಕೂ ಹೆಚ್ಚು ಮರಗಳನ್ನ ಅವರು ನೆಟ್ಟು ಮಕ್ಕಳು ಇಲ್ದಲೇ ಇದ್ರು ಸಹ ಈ ಮರಗಳೇ ನನ್ನ ಮಕ್ಕಳು, ಆ ಮಕ್ಕಳ ಮುಖಾಂತರ ನಾನು ನೋಡೋಣ ಅಂತಂದು ಅವರು ಆ ಮರಗಳನ್ನ ಸಾಕಿ ಬೆಳೆದಂತ
ತಾಯಿ ತಿಮ್ಮಕ್ಕ ಇವರು ಮಾಡಿದಂತ ಈ ಒಂದು ಸಣ್ಣ ಕಾರ್ಯಕ್ಕೆ ಅಥವಾ ದೊಡ್ಡ ಕಾರ್ಯಕ್ಕೆ ಕರ್ನಾಟಕ ಪರಿಸರ ಪ್ರಶಸ್ತಿ, ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, ರುಚ ಮಿತ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಿಸರ್ಗ ರತ್ನ ಪ್ರಶಸ್ತಿ, ನಾಡ ಚೇತನ ಪ್ರಶಸ್ತಿ, ಕಲ್ಪಶ್ರೀ ಪ್ರಶಸ್ತಿ ಹಾಗೂ ಹೀರೋಸ್ ಫಾರ್ ಟುಡೇ ಎಂಬ ಪ್ರಶಸ್ತಿ ಮತ್ತು ಪರಿಸರ ಪ್ರಜ್ಞಾ ಪ್ರಶಸ್ತಿ ಮತ್ತು ಈಗಾಗಲೇ ಇಂದಿರ ಪ್ರಿಯದರ್ಶಿನಿಯ ಪ್ರಶಸ್ತಿಯು ಸಹ ಅವರಿಗೆ ಈ ವರ್ಷ ಲಭಿಸ್ತಾ ಇದೆ. ಈ ನಮ್ಮ ಸಾಲುಮರ ತಿಮ್ಮಕ್ಕನ್ನ ಇವತ್ತು ನಾವು ಭೇಟಿ ಮಾಡೋಣ. ನಮಸ್ಕಾರ ಸಾಲುಮರ ತಿಮ್ಮಕ್ಕ ಅವರೇ. ನೀವು ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದೆ. ಬಹುಶಃ ಈ ಪ್ರಶಸ್ತಿ ಬರುತ್ತೆ ಅಂತ ನೀವೇನು ಗಿಡಗಳನ್ನ ನೆಡಲಿಲ್ಲ. ನಿಮ್ಮ ಇಚ್ಛಾನುಸಾರ ನೀವು ನನ್ನ ಮಕ್ಕಳಾಗಿ ಬೆಳೆಯಲಿಯವು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಸಾಲು ಮರಗಳನ್ನ ನೆಟ್ರಿ. ಆ ನೆಡ್ಬೇಕಾದ್ರೆ ಯಾವ ರೀತಿ ನೆಟ್ರಿ, ಯಾವ ಯಾತಕ್ಕೋಸ್ಕರ ಈ ಮರಗಳನ್ನ ನೆಟ್ರಿ ಅಂತ ತಾವು ಏನಾದ್ರೂ ಹೇಳ್ತೀರಾ? 25 ವರ್ಷ ಮಕ್ಕಳು ಇಲ್ಲದ ಭಾಗ್ಯಕ್ಕಾದ್ರೂ ಈಕೆ ತಂದು ನಮ್ಮ ಮನೆ ಬೆಳೆಯಲಿಲ್ಲ ಅಂದು ನಮ್ಮ ಪತಿ ಅವರೇನೆ ಈ ಮರಗಳಾದ್ರೂ ಬೆಳೆಸಿ ನಾವೊಂದು ಪುಣ್ಯ ಪಡಿಬೇಕು ಅಂದು ಮರಗಳು ಹಾಕೋದಕ್ಕೆ ಏರ್ಪೋರ್ಟ್ ಮಾಡಿ 25 ವರ್ಷದ ಮೇಲ್ಪಟ್ಟು ನಾವು ಮರಗಳು ಹಾಕೋದಕ್ಕೆ ಏರ್ಪೋರ್ಟ್ ಮಾಡಿದ್ವಿ. ಇದಕ್ಕೆ ನಮ್ಮ ಯಜಮಾನರು ಸಹ ಪೂರ್ಣ ಸಹಕಾರವನ್ನು ಕೊಟ್ಟು ಮುಂದೆ ಅವ್ರದೇ ಪ್ರಯತ್ನ. ಹೌದು, ನಿಮ್ಮ ಅವರಿಗೆ ನಿಮ್ಮ ಕಾರ್ಯಕ್ಕೆ ಅವರ ಉತ್ತೇಜನವೇ ಮಾರ್ಗದರ್ಶನ ಅಂತ. ಆಮೇಲೆ ಈ ಗಿಡಗಳನ್ನ ನೀವು ನೆಟ್ಟು ಹಾಗೆ ಅಷ್ಟಕ್ಕೆ ಬಿಟ್ರ ಅಥವಾ ಅದನ್ನ ಎಷ್ಟು ವರ್ಷ ಪಾಲನೆ ಪೋಷಣೆ ಮಾಡಿ? 10 ವರ್ಷದ ಕಲು ಹಾಕಿದ. ಅದಕ್ಕೆ ಒಂದ್ ವೇಳೆ ಬಿಸಿಲು ಕಾಲದಲ್ಲಿ ನೀರು ಇಲ್ಲದಿದ್ದಾಗ ಏನ್ ಮಾಡ್ತಾ ಇದ್ರಿ? ನೀರು ಹೊಯ್ತಾರೆ. ಹಾಗೆ ಅವರು ನಮ್ಮ ಯಜಮಾನರು ಅಡ್ಡೆ ಒಳಗೆ ಅವರು ಒಂದು ಸುತಿಗೆ ಅಡ್ಜಿಂಗೆ ಒಯ್ಯೋರು. ನಾನು ಸೊಂಟದ ಮೇಲೆ ಒಂದು, ತಲೆ ಮೇಲೆ ಒಂದು ಹೊತ್ಕೊಂಡು ನಾನು ಒಂದು ಗುಣಿಗೆ ಎರಡು ಒಯ್ತಾ ಇದ್ದೆ ಬೇಸಿಗೆದಿಂದಾಗ. ಬೇಸಿಗೆನಾಗ ಒಂದು ವಾರಕ್ಕೊಂದ್ಸತಿ, 4 ದಿನಕ್ಕೊಂದ್ಸತಿ ಉಯ್ಕೊಂಡು, ಆಮೇಲೆ 15 ದಿನಕ್ಕೊಂದ್ಸತಿ ಮರ ಹೊಡ್ದಂಗೆ ಅವತ್ತೂ ನೋಡ್ಕೊಂಡು 15 ದಿನಕ್ಕೊಂದ್ಸತಿ ಒಯ್ತಾ ಇದ್ದೆ. ಆಮೇಲೆ ಮಳೆಗಾಲ ಹುಟ್ಟಿತು, ಅಲ್ಲಿಗೆ ನಿಲ್ಲಿಸ್ತಾವಲ್ಲಿ ಬಂದ ಮಾಡ್ಕೊಂಡು. ಸರಿ, ಈಗ ನೀವು ಬರೇ ಗಿಡದ ಮರಗಳನ್ನ ನಿಮ್ಗೆ ಬೆಳೆಸ್ತಾನೆ ಹೋದ್ರ ಅಥವಾ ನಿಮ್ಮ ದುಡಿಮೆಗೆ ಏನಾದ್ರು ದಾರಿ? ದುಡಿಮೆಗೆ ಕೂಲಿ ಮಾಡ್ಕೊಂಡು ನಮ್ಮ ಯಜಮಾನ್ರು, ನಾನು ಅವ್ರನ್ನ ಕೈಲಿ ಹಿಡಿದ್ಮೇಲೆ ಅವ್ರು ಮಾತ್ರ ನಾನು ಕೂಲಿ ಕಳಿಸ್ಲಿಲ್ಲ. ಅವ್ರು ಮಾಡೋ ಕೂಲಿ ನಾನೇ ಮಾಡ್ಕೊಂಡು 3 ಜನ, ನಾವು 4 ಜನ ನಾವು ಸಂಸಾರ ಸಾಕೊಂಡು ಬಂದೆ. 4 ಜನ ಅಂದ್ರೆ ನಮ್ಮತ್ತೆ ಅವರು, ನಮ್ಮ ಮೈದೆ ಎಲ್ಲ ಅತ್ತಾಯ್ತ ತಿಳ್ಕೊಂಡಿರೋರು, ನಾನು ನಮ್ಮ ಯಜಮಾನ್ರು ನಮ್ಮತ್ತೆ, 3 ಜೀವಕ್ಕೂ ನಾನೇ ಕೂಲಿ ಮಾಡಿ ಉಂಚಾಕ್ಬೇಕು ಸಂಸಾರಕ್ಕೂ ನಾಟೆ ಜೀವನಕ್ಕೂ. ಈಗ ನೀವು ಎಷ್ಟು ಗಿಡ ನೆಟ್ಟಿದ್ದೀರಿ ಅಂತ ಹೇಳ್ತೀರಿ? 284 ಗಿಡಗಳು ನೆಟ್ಟಿದ್ದೀವಿ. ಇಲ್ಲ ಚಿಕ್ಕದಾಗಿರೋದು ಲೆಕ್ಕಕ್ಕೆ ಬರ್ಕೊಂಡಿಲ್ಲ. ದೊಡ್ಡ ಸಸಿ ಎಲ್ಲ ಬರ್ಕೊಂಡವ್ರೆ, ತೆಗ್ದಿಗೆ ಚಿಕ್ಕವು ತೆಗ್ದು ತೆಗ್ದುಕೊಂಡು ಇಟ್ಕೊಂಡವ್ರೆ, ತೆಗ್ದು ಸಿಗ್ತಾವು. ಇವ ಟೇಪ್ನಾಗೆ ಅಳತೆ ಮಾಡ್ಕೊಂಡು ಗೌರ್ಮೆಂಟ್ಗೆ ಎಲ್ಲ ಬರ್ಕೊಂಡು ಹೋಗ್ಬೇಕು. ಅಜ್ಜಿ, ನೀವು ಈಗಾಗಲೇ ಗಿಡಗಳನ್ನ ಬೆಳೆಸಿದಿರಲ್ಲ, ಎಷ್ಟು ದೊಡ್ಡವಾಗಿದಾವೆ ಗಿಡಗಳು? ಅವು ಶಾನೆ ಭಾರಿ ಆಗ್ಬಿಟ್ಟ. ಬಹಳ ದೊಡ್ಡ ದೊಡ್ಡ ಗಿಡಗಳಾಗಿದೆ ಅಲ್ವಾ? ಇಷ್ಟೇ ಅಂತ ಅಳತೆ ತಗೊಳಕಾಗಲ್ಲ. ಅಜ್ಜಿ, ಈಗ ನಿಮಗೆ ಯಾರು ಇಲ್ಲಲ್ಲ ಮನೆಯಲ್ಲಿ? ಯಾರಿದ್ದಾರೆ? ಒಂದೇ ಒಂದು ಗುಡಿಸ್ಲಿದೆಯಾ ಮನೆ? ಒಂದು ಗುಡಿಸ್ಗಳಿಗೆ ಅರ್ಧ ಎಂಚದೆ ಅರ್ಧ ಗುಡಿಸ್ಗದೆ. ಹುಲ್ಲಿನ ಇದಿದೆ. ಅಜ್ಜಿ, ಈಗ ನಿಮಗಾಗ್ಲೇ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರಗಳು ಎರಡೂ ಸೇರಿ ನಿಮಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಆ ಪ್ರಶಸ್ತಿಗಳು ಬಂದಿದ್ರಿಂದ? ಕೊಟ್ಟಿದ್ರೆ ಕೊಟ್ಟಿರೋದೇನೋ ಸಂತೋಷ ಕೊಡ್ತಾ ಇದ್ದೀನಿ. ಈಗ ಬಂಗಾರದ ಪದಕ ಕೊಟ್ಟಿದ್ರೆ ಇದಾವ ಸಂತೋಷ. ಬಂಗಾರದ ಪದಕ ತಗೊಂಡು ಬ್ಯಾಂಕಿದ್ದೀನಿ 10,000. ಇದ್ರಾಗ ಬಾಂಬೆರಿ 1/2 kg ಬೆಳ್ಳಿ ತಾಟೆ ಕೊಟ್ಟವ್ರೆ, ಅದು ತಗೊಂಡೋಗಿಕ್ಕಿದ್ದೀನಿ. ಇದೇ ಸೀರೆ ಕೊಟ್ಟಿದ್ರು, ಅದು ತಗೊಂಡೋಗಿ ಬ್ಯಾಂಕಿದ್ದೀನಿ. ಇನ್ನೊಬ್ರು ಒಂದು 1/2 kg ಬೆಳ್ಳಿ ತಟ್ಟೆ ಕೊಟ್ಟವ್ರೆ, ಅದು ತಗೊಂಡೋಗಿಕ್ಕಿದ್ದೀನಿ. ಈಗ 50,000 ಹಣವನ್ನು ಬಂತು, ಅದು ತಗೊಂಡ ಬ್ಯಾಂಕ್ ಇಟ್ಟಿದ್ದೀನಿ. ಚಂದ್ರ ಬ್ಯಾಂಕ್ನಾಗೆ 1,15,000 ಬಂದಿತ್ತು, 15,000 ನಾನು ಖರ್ಚು ಮಾಡ್ಕೊಂಡೆ. 1,00,000 ಆಸ್ಪತ್ರೆಗಾಗೂ ಸೆಟ್ ಮಾಡಿ ಮಡಗಿದ್ದೀವಿ. ಇನ್ನು ಅಮೆರಿಕದವರು 13,000 ಕೊಟ್ರು, ಅದು ಸೆಟ್ನೋರ್ ಮೇಲೆ ಇದ್ರೆ. ಈ 50,000 ಮಾತ್ರ ನಾನು ಸೆಟ್ಟಿ ಸೇರಿಸಿಲ್ಲ. ಆಯ್ತಜ್ಜಿ, ಅಲ್ಲ ನಿಮ್ಗೆ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ನಾವು ಒಂದಷ್ಟು ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಮುಂದೆ
ಇಷ್ಟೆಲ್ಲ ಪ್ರಶಸ್ತಿ ಬರ್ತಾ ಇದೆ, ಇಷ್ಟೆಲ್ಲ ನಿಮಗ್ ಸನ್ಮಾನ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲೆಲ್ಲೆಲ್ಲ ಸನ್ಮಾನಗಳು ನಿಮಗ್ ಬರ್ತಾ ಇದೆ, ಬಹುಶಃ ನಿಮಗೂ ಖುಷಿ ಕೊಡ್ತಾ ಇದೆ, ಹೌದಪ್ಪ ನಾನ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ಅಂತಂದು ನಿಮಗೆ ಮನ್ಸಿಗಿದೆ. ಆದ್ರೆ ಮುಂದೆ ಇದೇ ರೀತಿಯ ಪ್ರಶಸ್ತಿಗಳು ಬರ್ತಾ ಇದ್ರೆ ನಿಮ್ಮ ಮುಂದಿನ ಅಭಿಲಾಷೆ ಏನು, ಅಥವಾ ಏನನ್ನು ಮಾಡಬೇಕು ಅಂತಿದ್ದೀರಿ, ಅಥವಾ ನಿಮ್ಮ ಹಿತ ನೋಡಿ ಜನಕ್ಕೆ ಏನ್ ಆಗ್ಬೇಕಾಗಿದೆ? ಈಗ ನೋಡಿ, ನೀವು ಕೇಳೋ ಚರ್ಚೆ ಏನು ಅಂದ್ರೆ, ಈಗೆಲ್ಲ ಬಂದಿದ್ನಲ್ಲ, ಮುಂದೆ ಮಕ್ಳು ಇಲ್ವಲ್ಲ, ನೀನು ಸಂಸಾರ ಏನ್ ಮಾಡ್ತೀಯ, ನೀನು ಬದುಕ ಏನ್ ಮಾಡ್ತೀಯ, ಈಗ ಬಂದಿರೋ ಪರಿಸ್ಥಿತಿ ಏನ್ ಮಾಡ್ತೀಯ, ಅದನ್ನ ಮಕ್ಳಿಲ್ಲದ ಭಾಗ್ಯ ಈಗ ಏನ್ ಮಾಡ್ತೀಯ ಅಂತ ನೀವು ಕೇಳೋ ಅರ್ಥ. ಇವಾಗ ಗೌರ್ಮೆಂಟ್ ಗೆ ನಾವು ಹೋಲ್ಡ್ ಮಾಡಿದ್ದೀವಿ, ಆ ಗೌರ್ಮೆಂಟ್ ನವರು ನನ್ನ ಸಾಕ್ತಾ ಇದೆ, ಈಗ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟವ್ರೆ, ಮನೆ ಕಟ್ಟಿದವರು ಗೌರ್ಮೆಂಟ್ ಗೆ ಮನೆ ಹೀಲ್ಡ್ ಮಾಡ್ತೀನಿ ಸ್ವಾಮಿ, ಮನೆ ನನ್ನ ಸಂಬಂಧವು ನನ್ನ ಕಾಪಾಡ್ತಾ ಇಲ್ಲ, ಗೌರ್ಮೆಂಟ್ ನು ಕಾಪಾಡ್ತಾ ಇದೆ, ಗೌರ್ಮೆಂಟ್ ಗಿಡ ಇಡ್ ಮಾಡನ್ ಬಿಡಿ, ಯಾರಿಗನ ಬಾಡಿಗೆ ಕೊಡ್ಲಿ ಸ್ವಾಮಿ, ಬಾಡಿಗೆ ತಗೊಂಡಂತ ಅನಾಥ ಮಾಡ್ಲಿ ಸ್ವಾಮಿ. ಆಮೇಲೆ ಅಜ್ಜಿ, ನಾನು ಏನ್ ಹೇಳ್ತಾ ಇದ್ದೀನಿ, ಇನ್ನೊಂದು ಸಣ್ಣ ಪ್ರಶ್ನೆ ಏನಂತಂದ್ರೆ, ನೀವು ನಮ್ಮ ಯುವ ಪೀಳಿಗೆಗೆ, ಈಗಿನ ಯುವಕರಿಗೆ ಮತ್ತು ಯುವತಿಯರಿಗೆ ಮತ್ ನಮ್ಮಂತವರಿಗೆ ನೀವು ಯಾವ ರೀತಿ ಉಪದೇಶ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ, ಅಥವಾ ನಮಗೆ ಶುಭ ಹಾರೈಕೆ ಯಾವ ರೀತಿ ಕೊಡ್ತೀರಿ ಹೇಳ್ತೀರಾ, ಏನ್ ಮಾಡ್ಬೇಕು ಅಂತ ನಾವು ನಮ್ಗೊಂದು ಮಾರ್ಗದರ್ಶನ ಕೊಡಿ. ಆಯ್ತು, ಈಗ ನಾವು ಮರ ಬೆಳೆಸಿದು, ಪ್ರಶಸ್ತಿ ಪತ್ರ ಪಡೆದು ಪಡೆದಂತ ಭಾಗ್ಯವು ಬಾಲಕರು ಇಲ್ಲ ಬಾಲಕಿಯರು ಇಲ್ಲ, ನಾನೊಂದು ಅನಾದ್ರಿಯಾಗಿ ಕಾಲ ಕಳೀತಾನೆ. ಆ ವಾಕ್ಯ ಕೊಡ್ಬೇಡಿ ಅಂತಾರೆ ನಿಮ್ಮಂತವ್ರು, ಅನಾದ್ರಿಯಾಗಿದ್ದೀನಿ ಅಂತ ವಾಕ್ಯ ಕೊಡ್ಬೇಡಿ. ಏನು ಐಶ್ವರ್ಯ ಆನಂದ ಪಡೆದಿದ್ದೀವಿ, ಅದು ಒಂದು ಮಕ್ಕಳಿಗೆ ಒಂದು ಆಶೀರ್ವಾದ ಮಾಡಿ, ನಿಮ್ಮಲ್ಲಿ ಎಷ್ಟು ನಿಯತ್ ಆಯ್ತು ಫ್ರೀ ಆಯ್ತು, ಪಾರ್ಟ್ ಕಳ್ಕೊಂಡಿರೋ ಮಕ್ಕಳಿಗೆ ಒಂದು ಯಾಲ್ಯ ಮಾಡಿಕೊಡಿ, ಈ ಕೈ ಕಾಲು ಇದ್ದವಕ್ಕೊಂದು ಯಾಲ್ಯ ಮಾಡಿಕೊಡಿ, ಒಂದು ಮನೆ ಇದ್ದವಕ್ಕೊಂದು ಮನೆ ಮಾಡಿಕೊಡಿ, ಕೆಲಸ ಇದ್ದವಕ್ಕೊಂದು ಕೆಲಸ ಕೊಡಿಸಿ ಅಂತ ಅನೇಕ ಜನ ಕೇಳ್ತಾ ಇದ್ದಾರೆ. ಈಗ ನಮ್ಗೆ ಈಗ ಚಿತ್ರ ನಟರು ಬಹಳ ದೊಡ್ಡ ಸುಪ್ರಸಿದ್ಧ ನಟ ಅಮಿತಾಬ್ ಬಚ್ಚನ್ ಅಂತ ಮಹಾನ್ ವ್ಯಕ್ತಿ ನಿಮ್ಮನ್ನ ಕರೆಸಿ ನಿಮ್ಮನ್ನ ಸನ್ಮಾನ ಮಾಡಿದಾಗ ಬಹುಶಃ ನಿಮಗೆ ಏನ್ ಅನ್ನಿಸ್ತು ಅಂತ? ಸಂತೋಷ ಆಯ್ತು. ಹೌದಾ? ಆಮೇಲೆ ಈಗ ಮುಂದೆ ತಿಳುವಳಿಕೆ ಇಲ್ಲದ ಕಾಲ ನಮ್ಗೆ, ಅವಾಗ ಅಷ್ಟು ತಿಳುವಳಿಕೆ ಇಲ್ಲ, ಒಂದ್ ಮಾತುಕತೆ ಆಡಕ್ ಬರ್ತಿರ್ಲಿಲ್ಲ. ಆಕಾಶವಾಣಿಗೆ ಅರ್ಸಿ ಕರ್ಕೊಂಡು ಬೆಂಗಳೂರಿಗೆ, ಅಲ್ಲೂ ಆದಷ್ಟು ಮಾತಾಡ್ಬಿಟ್ಟೆ, ಮಗು ಸರಿ ಇರೋಟು ಅನುಮಾನ ಪಡ್ಕೊಂಡು ಮಾತಾಡ್ತಾ ಇದ್ವಿ. ಅವಾಗ್ಲೂ ಲಚ್ಚೇರ್ ಮಾತಾಡಿದ್ರು, ನಿಮ್ಮಂಗೆಲ್ಲ ಲಚ್ಚೇರ್ ಕುತ್ಕೊಂಡು ಮಾತಾಡಿದ್ರು, ನಮಗೆ ಜವಾಬ್ ಕೊಡಿ ಅಂದ್ರು. ಜವಾಬ್ ಹೇಳಿಬಿಟ್ಟೆ, ಇನ್ನೂ ಒಂದ್ ಸರಿ ಕರ್ಸಿಕೊಂಡ್ರು, ಓ ಹಿಂದಾಗ್ಲಿ ನೀನ್ ಜವಾಬ್ ಕೊಟ್ಟು ಮಾತಾಡಿದ್ಯ, ಈಗ ಮಾತಾಡೋದ್ ಹಂಗೆ ಅನ್ನಂಗಿಲ್ಲ, ಮಾತಾಡಿ ಅಂದ್ರು. ಮಾತಾಡ್ದೆ. ಈಗ ಹೋಗ್ತಾ ಇದ್ದೀರಿ ಅಲ್ವಾ, ಈಗ ಮುಂದಿನ ತಿಂಗಳ ಏನೋ ಯಾವಾಗ್ಲೂ ಹೋಗೋ ಅಂತ ಒಂದು ಕಾರ್ಯ ಇದೆ ಅಂತ ಪ್ಲೈನ್ ಹತ್ತೀರಿ. ಆ ಪ್ಲೈನ್ ಹತ್ಬೇಕಾದ್ರೆ ಹೌದಾ, ಒಂದ್ಸಲ ಹತ್ತಿದಿರಿ, ಹತ್ ಬಂದಿದ್ರಿ, ಏನ್ ಅನ್ನಿಸ್ತು ನಿಮಗೆ? ಭಯ ಪಡ್ತಾ ಇದ್ರು, ಇದಕ್ಕೆ ಪ್ಲೇನ್ ನಾಗ ಹೋಗೋದ್ ಹೆಂಗು ಅಂತ ಭಯ ಪಡ್ತಾ ಇದ್ರು. ಏನಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ನಿಮ್ಮ ಒಂದು ಕಿವಿ ಮಾತನ್ನ ನಮ್ಮ ನೋಡಿದ್ರಿಗೆ ಒಂದ್ ಮಾತು ಹೇಳಿ, ಕೊನೆಯದಾಗಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೋಡ್ತಕ್ಕಂತ ನೋಡಿದ್ರಿಗೆ? ನೋಡಿ, ಇವತ್ತು ಬಹಳಷ್ಟು ನಿಮ್ಮ ಪ್ರಸಿದ್ಧಿ ಎಲ್ಲಾ ಪತ್ರಿಕೆಗಳಲ್ಲಿ, ಎಲ್ಲಾ ಪೇಪರ್ಗಳಲ್ಲಿ, ರೇಡಿಯೋಗಳಲ್ಲಿ, ದೂರದರ್ಶನ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪ್ರಚಾರ ಆಗ್ತಾ ಇದೆ. ಯಾರು ತಿಮ್ಮಕ್ಕ, ಯಾರು ತಿಮ್ಮಕ್ಕ ಅಂತಂದು ಹುಡುಕ್ತಾ ಇದ್ದಾರೆ. ಕೆಲವು ಜನ ಪ್ರತಿದಿನ ನಿಮ್ಮ ಮನೆಯನ್ನ ಸಂದರ್ಶನ ಮಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಎಲ್ಲಾ ವಿಚಾರ ತಿಳ್ಕೊಂತಾ ಇದ್ದಾರೆ. ನೀವು ಮಾಡಿದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ನಿಮಗೊಂದು ಕೃತಜ್ಞತೆ ಒಂದು ಹೇಳಿ ಬರ್ತಾ ಇದ್ದಾರೆ. ಈಗ ನೀವು ಅಂತ ಜನಗಳಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ್ದಲ್ಲೇ ಮಾಡ್ಬೋದು, ಕೈಯಿಂದವ್ರಿಗೆ ಕಾಲಿದ್ದವ್ರಿಗೆ ನನ್ನಂತ ಕಣ್ಕಾಣ್ದವ್ರಿಗೆ ಏನಾದ್ರೂ ಒಂದೊಂದು ಸಹಾಯ ಮಾಡ್ಬೋದು. ಅಲ್ಲಿಂದ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಜಿತ ಇಡ್ಬಿಟ್ಟಿದ್ದೀನಿ. ಎಲ್ಲ ಊರ್ ಜನ ಎಲ್ಲ ಹಿಂದುಳಿಸವ್ರೆ, ಅವರು ನಮ್ಗೆ ಇದನ್ನ ಸೆಟ್ ಸೇರಿ ಬರ್ಸ್ಕೊಂಡವ್ರಲ್ಲ, ಆ ಸೆಟ್ನವ್ರನ್ನೆಲ್ಲ ನನ್ಗೆ ವಾಪಸ್ ಕೊಟ್ಬಿಟ್ರೆ, ಬರ್ಕೊಟ್ಬಿಟ್ಟಿರೋ ನೀವು ಬರ್ಕೊಟ್ಬಿಟ್ಟಿರೋದ, ಅದ್ ನನ್ಗೆ ವಾಪಸ್ ಬರ್ಕೊಟ್ಬಿಡ್ಬೇಕು. ಅದನ್ನ ನಾನೇ ಹೋಗಿ ಮಗಳಿಗೆ ಹೋಗಿ ಡೈಜೆಸ್ಟ್ ಮಾಡ್ಕೊಂಡು ಆಸ್ಪತ್ರೆ ಪ್ರಯತ್ನ ಕೊಡ್ಲೇಬೇಕು, ಆಸ್ಪತ್ರೆಗೆ ಉಪಕಾರ ಮಾಡ್ಲೇಬೇಕು ಅಂತ ಅದನ್ನ ನಾನು ಉಪಯೋಗ ಮಾಡಿದ್ದೀನಿ ಸ್ವಾಮಿ. ಬಹಳ ಒಳ್ಳೇದು. ಹೌದು, ನಮ್ಮ ಭದ್ರಾವತಿಯ ಪರಿಸರ ವೇದಿಕೆ ಈಗಾಗಲೇ ಭದ್ರಾವತಿ ತಾಲೂಕಿನಲ್ಲಿ ಇವತ್ತು ಶ್ರೀಮತಿ
ಸಾಲುಮರ ತಿಮ್ಮಕ್ಕವ್ರನ್ನ ಕರೆಸಿ ಸನ್ಮಾನ ಮಾಡಿ ಅವರ ಅಮೃತಾಸ್ತ್ರದಿಂದ ಒಂದೆರಡು ಗಿಡಗಳನ್ನ ನೆಟ್ಟಿಸಿ ನಮ್ಮ ಭದ್ರಾವತಿಯು ನಿಮ್ಮ ಒಂದು ಶುಭ ಹಾರೈಕೆ ಶುಭವನ್ನ ಇರಲಿ ಅಂತಂದು ಹೇಳಿ ನಾವಿವತ್ತು ಭದ್ರಾವತಿ ಪರಿಸರ ವೇದಿಕೆಯಿಂದ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಹಾಗಾಗಿ ಇವತ್ತು ನಮ್ಮ ಸಮ್ಮುಖದಲ್ಲಿದ್ದು ಅವರು ಈಗಾಗಲೇ ನಮಗೆ ಅವರದೇ ಆದ ಕೆಲವು ವಿಚಾರಗಳನ್ನ ಚಿಂತನೆಗಳನ್ನ ಪ್ರಶಸ್ತಿ ಬಂದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರೂ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಉತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ.